ಇಪ್ಪತ್ತೆರಡರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಭಾರತ ಉಳಿವಿಗಾಗಿ ದಲಿತ ಸಂಘರ್ಷ ಸಮಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಲಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಎಂದು ಜನಜಾಗೃತಿ ಮೂಡಿಸಲಾಗುತ್ತದೆ ಎಂದು ಡಿಎಸ್ಎಸ್ ಬೆಂಗಳೂರು ವಿಭಾಗ ಸಂಚಾಲಕ ಮಂಜುನಾಥ್ ಅಣ್ಣಯ್ಯ ಹೇಳಿದ್ರು. ಇಲ್ಲಿನ ಐಎಂಎ ಸಭಾಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ್ರು. ಕಳೆದ 10 ವರ್ಷದಲ್ಲಿ ಬಿಜೆಪಿ ಕೆಳವರ್ಗದ ಜನರಿಗೆ ಅನ್ಯಾಯ ಮಾಡುತ್ತಾ ಬಂದಿದೆ. ಬರುವ ಲೋಕಸಭಾ ಚುನಾವಣೆಯಲ್ಲಿ 400 ಸ್ಥಾನದಲ್ಲಿ ಬಿಜೆಪಿ ಗೆದ್ದರೆ ಸಂವಿಧಾನ ಬದಲಾವಣೆ ಮಾಡಲಾಗುತ್ತದೆ ಎಂದು ಹೇಳುತ್ತಾ ಬಂದಿದೆ. ಸಂವಿಧಾನ ಬದಲಾವಣೆ ಮಾಡದ ಹಾಗೆ ಬಿಜೆಪಿ ಪಕ್ಷವನ್ನು ಸೋಲಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿ ನಿರ್ಣಯ ತೆಗೆದುಕೊಂಡಿದೆ ಎಂದರು. ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿ ಕೆಲಸ ಮಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈ ಬಲಪಡಿಸಲು ಪ್ರತಿಯೊಬ್ಬ ಮತದಾರರು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು. ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಗ್ಯಾರಂಟಿ ಯೋಜನೆಗಳಿಂದ ಕಡುಬಡವರಿಗೆ ತುಂಬ ಅನುಕೂಲವಾಗಿದೆ. ಅದರಲ್ಲಿಯೂ ಪರಿಶಿಷ್ಟ ಜಾತಿಯ ಜನರಿಗೆ ಹೆಚ್ಚಿನ ಅನುಕೂಲವಾಗಿದೆ. ಹೀಗಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಡಿಎಸ್ಎಸ್ ಬೆಂಬಲ ನೀಡುತ್ತದೆ ಎಂದರು. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಒಕ್ಕೂಟದ ಭಾರತ ಉಳಿವಿಗಾಗಿ ನಮಗಿರೋ ಕೊನೆಯ ಅವಕಾಶ, ರಾಜಕೀಯ ಜನಜಾಗೃತಿಗಾಗಿ ದಾಸಂಸ ಜನಂದೋಳನ. ಯಾಕೆ ಅಂತ ಹೇಳಿದ್ರೆ, ಕಳೆದ 15 ವರ್ಷಗಳಿಂದ ಕೇಂದ್ರ ಸರ್ಕಾರ ಆಡಳಿತ ನಡೆಸತಕ್ಕಂಥ ಈ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏನೆಲ್ಲ ಜನರಿಗೆ ವಂಚನೆ ಮಾಡುತ್ತಾ ಆಡಳಿತ ನಡೆಸ್ಕೊಂಡು ಬಂದಿರ್ತಾರೆ. 2014ರಲ್ಲಿ ವಿದೇಶದಿಂದ ಕಪ್ಪು ಹಣ ತಂದು 15 ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಹಾಕ್ತೀನಿ ಅಂತ ಹೇಳಿದ್ರು. ಇದುವರೆಗೂ ಹಾಕಿದ್ರ ಇಲ್ಲ. ತಿರ್ಗಾ ರೈತರ ಪರವಾಗಿ ಇದ್ದೀನಿ ಅಂತ ಹೇಳಿ ರೈತರ ವಿರುದ್ಧವಾಗಿ ಕಾಯ್ದೆಗಳನ್ನು ತಂದು 2 ವರ್ಷಗಳ ಕಾಲ ಸತತವಾಗಿ ಡೆಲ್ಲಿ ಅಲ್ಲಿ ದೊಡ್ಡ ಹೋರಾಟಗಳನ್ನು ನಡೆಯಿತು. ರೈತರ ಮೇಲೆ ಕೂಡ ದಬ್ಬಾಳಿಕೆಗಳನ್ನು ನಡೆದರು, ಕೋಮುವಾದಿ ಗಲಭೆಗಳನ್ನು ಸೃಷ್ಟಿ ಮಾಡಿದ್ರು, ಅಚ್ಚೇದಿ ನಾಗ ಆಯೋಗ ಅಂತ ಹೇಳಿದ್ರು. ಈಗಿನ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಉಳಿಬೇಕಾದ್ರೆ ಅನಿವಾರ್ಯವಾಗಿ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈಗ ಜನತಾದಳ ಕೂಡ ಕೋಮುವಾದಿ ಪಕ್ಷ ಜೊತೆ ಕೈ ಜೋಡಿಸಿದೆ. ಇನ್ನು ಉಳಿದ ಬಿಜೆಪಿ ಪಕ್ಷ ಇದು BSP ಕೂಡ ಅಲೈನ್ಸ್ ಆಗಿದೆ NDA ಜೊತೆ. ಸೊ ಈ ನಿಟ್ಟಿನಲ್ಲಿ ನಮ್ಗಿರೋದು ಏಕೈಕ ಪಕ್ಷ. ಆಗಿನ ಕಾಲದಲ್ಲಿ ಕಾಂಗ್ರೆಸ್ ಬೇರೆ, ಈಗಿನ ಕಾಂಗ್ರೆಸ್ ಬೇರೆ. ಅನೇಕ ಪತ್ರಕರ್ತರ ಪ್ರಶ್ನೆಗಳನ್ನು ಆಗಿನ ಕಾಲದಲ್ಲಿ ಅಂಬೇಡ್ಕರ್ ಸಂವಿಧಾನ ಬರಬೇಕಾದ್ರೆ ಕಾಂಗ್ರೆಸ್ ಇದು ಮಾಡಿದ್ರು, ಅಂಬೇಡ್ಕರ್ ಆ ಥರ ತೊಂದರೆ ಆಗಿದ್ದವರೆಲ್ಲ ಈ ಮನುವಾದಿಗಳೇ ಇವತ್ತು BJPಯಲ್ಲಿ. ಈ BJPಯಲ್ಲಿ ಯಾರಿದ್ರೋ ಆಗಿನ ಕಾಂಗ್ರೆಸ್ಸಲ್ಲಿ ಇದ್ದವರೇನೆ ಈಗ ಹೊರಗೆ ಬಂದಿರೋ ಕೋಮುವಾದಿ ಪಕ್ಷವನ್ನು ಕಟ್ಕೊಂಡಿರ್ತಕ್ಕಂಥದ್ದು. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸರಿಯಾದ ಸಮಯಕ್ಕೇ ನಮ್ಮ ತೆರಿಗೆಯನ್ನು ನೀಡಬೇಕು ಅಂತೇಳಿ ನಿಯೋಗ ಹೋಗಿ ಪ್ರಧಾನಮಂತ್ರಿಗೆ ಮನವಿ ಮಾಡಿದ್ದಾರೆ. ಆದರೂ ಕೂಡ ಅವರು ಮಲ್ತಾಯಿ ಧೋರಣೆಯನ್ನು ಮಾಡಿರ್ತಕ್ಕಂಥದ್ದು, ಆಮೇಲೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತಕ್ಕಂಥ ಬಡವರಿಗೆ FSIL ಏನು ಹಿಂದೆ ನಮ್ಮಲ್ಲಿ ಸ್ಟಾಕ್ ಇದೆ ನಾವು ಅಕ್ಕಿ ಕೊಡ್ತೀರಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಪತ್ರವನ್ನು ಕೂಡ ಬರೆದ್ರು. ಆ ಪತ್ರ ಬರೆದ್ರೂ ಕೂಡ ಕೊನೆಯದಾಗಿ ರಾಜಕೀಯ ದುರುದ್ದೇಶದಿಂದ ಎಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ನಮಗೆ ಪೆಟ್ಟಾಯ್ತಿತ್ತು ಅಂತೇಳಿ ಅಕ್ಕಿ ಕೊಡಲ್ಲ ಅಂತೇಳಿ ಅಧಿಕಾರಿಗಳ ಮೂಲಕ ಹೇಳಿಕೆ ಕೊಟ್ಟು ಇದು ಮಾಡ್ತೀವಿ. ಈ ಸಂದರ್ಭದಲ್ಲಿ ಬಾಲೇಶ ಬನಹಟ್ಟಿ, ಲಕ್ಕಪ್ಪ ತಳಗಡೆ, ಗೀತಾ ಸಣ್ಣಕ್ಕಿ, ಆನಂದ, ಸುರೇಶ್ ಸಣ್ಣಕ್ಕಿ, ಅಲ್ಲಾ ಬಕ್ಷ ಮುಲ್ಲಾ, ಆಕಾಶ್ ಕೆರಿಮಣಿ ಮೊದಲಾದವರು ಉಪಸ್ಥಿತರಿದ್ದರು. ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಒಂದು ಪತ್ರಿಕೆ ಒಂದು ಇದ್ರ ಪ್ರತಿನೂ ಬರೀತಾರೆ ಅವರ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತ ಒಂದು ಪ್ರತಿಯನ್ನು ಬರೀತಾರೆ ಅವರು. ಕ್ರಾಂತಿ ಅಂತಂದರೆ ಏನು, ಈ ಒಂದು ಬ್ರಾಹ್ಮಣ ವ್ಯವಸ್ಥೆಯಲ್ಲಿ ಅಸಮಾನತೆಗಳ ಎಲ್ಲ ರಂಗಗಳಲ್ಲಿ, ಆರ್ಥಿಕ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ರಂಗಗಳಲ್ಲಿ ಅಸಮಾನತೆ ಹೊಂದಿರತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಬ್ರಾಹ್ಮಣ್ಯ ವ್ಯವಸ್ಥೆ ತಂದಿರ್ತೈತಿ. ಆ ಒಂದು ವ್ಯವಸ್ಥೆಯನ್ನು ಬಹುಕಾಲ ಆ ವ್ಯವಸ್ಥೆಗಳ ಅಡಿಯಲ್ಲಿ ಸಿಕ್ಕು ಈ ಒಂದು ಶೋಷಿತ ಸಮುದಾಯವು ಹಲವು ರಂಗಗಳಲ್ಲಿ ಅಪಮಾನ ಅವಮಾನ ಎಲ್ಲವನ್ನು ಸಹಿಸಿಕೊಂಡು ಬಂದಿರ್ತೈತಿ. ಆ ಒಂದು ವಿಷಯದಲ್ಲಿ ಕ್ರಿಸ್ತ ಶಕ ಪೂರ್ವ 500 ವರ್ಷದ ಹಿಂದೆ ಬುದ್ಧ ಕ್ರಾಂತಿ ಮಾಡ್ತಾರೆ. ಬುದ್ಧ ಕ್ರಾಂತಿ ಅಂದರೆ ಅದು ಈ ಒಂದು ಅಸಮಾನತೆ ವಿರುದ್ಧ ಬಂಡೆದ್ದು ಬುದ್ಧರು ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಯಶಸ್ವಿಯಾಗಿರ್ತಾರೆ. ಆ ಬುದ್ಧ ಒಂದು ಬೌದ್ಧ ಧರ್ಮವು ಈ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ಯಶಸ್ವಿಯಾಗಿರ್ತೈತಿ.